Dr. N.S. Lakshmi Narayan Bhatta. He is a well-known Kannada poet and he was born in 1936 at Shivamogga and studied MA in Kannada in Maharaja's College, Mysore, and taught in Bangalore University for more than 3 decades. He has taken a PhD from Bangalore University and worked as Dean of Humanities. He has received Karnataka Sahitya Academy Award and Shivaram Karant Award. Many of his audio cassettes are very popular all over the state. ಆನರ್ಸ್ನ ಮೊದಲ 2 ವರ್ಷ ನಮಗೆ ಶ್ರೀಕಂಠ ಶಾಸ್ತ್ರಿಗಳು ಉಪಾಧ್ಯಾಯರಾಗಿದ್ದರು. ಮೈಸೂರು ಮಹಾರಾಜ ಕಾಲೇಜು ಅವಾಗ ಮೈಸೂರು ಯೂನಿವರ್ಸಿಟಿನೇ ಎಲ್ಲ ದೇಶದಲ್ಲೆಲ್ಲ ಬಹಳ ಪ್ರಸಿದ್ಧವಾಗಿತ್ತು. ಮಹಾಮಹಾ ವಿದ್ವಾಂಸರಿದ್ದಲ್ಲಿ ರಾಧಾಕುಮಾರ್ ಮುಖರ್ಜಿ, ಗೋಪಾಲನ್, ಆಮೇಲೆ ಶ್ರೀಕಂಠ ಶಾಸ್ತ್ರಿಗಳು, ಬಿ ಎಂ ಶ್ರೀಕಂಠಯ್ಯ, ಕೆ ವಿ ಪುಟ್ಟಪ್ಪರು, ಎ ಆರ್ ಕೃಷ್ಣ ಶಾಸ್ತ್ರಿಗಳು, ಡಿ ಎನ್ ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಹೀಗೆ ದೊಡ್ಡ ವಿದ್ವಾಂಸರುಗಳ ತಂಡವೇ ಅಲ್ಲಿತ್ತು. ಶ್ರೀಕೃಷ್ಣ ಶಾಸ್ತ್ರಿಗಳು ಅಂಥ ಶ್ರೇಷ್ಠ ವಿದ್ವಾಂಸರ ತಂಡಗಳು ಬಹಳ ಪ್ರಮುಖರಾದ ವ್ಯಕ್ತಿಯಾಗಿದ್ದರು. ಅವರು ನಮಗೆ 2 ಪೇಪರ್ಗೆ ಪಠ ಇಡ್ತಾ ಇದ್ರು. ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ, ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ, ಇನ್ನೊಂದು ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕದ ರಾಜಕೀಯ ಚರಿತ್ರೆ. ಅವರು ಅದರ ಬಗ್ಗೆ ಹೇಳಬೇಕಂತ ಎಲ್ಲ ವಿಷಯಗಳು ಕೂಡ ಬಹಳ ಪ್ರಾಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ದರು. ಎಂದೂ ತರಗತಿಗೆ ಅವ್ರು ಲೇಟಾಗಿ ಬಂದಿಲ್ಲ, ಎಂದೂ ತರಗತಿಯನ್ನು ಮೊದಲೇ ಬಿಟ್ಟು ಹೋದವರಲ್ಲ, ಪೂರ್ತಿ ಒಂದು ಪೀರಿಯಡ್ ಥರ ಪಾಠ ಮಾಡೋರು. ಬೇರೆ ಅನ್ಯ ವಿಷಯಗಳು ಗೊತ್ತಿಲ್ಲ, ಆದರೆ ಪಾಠಕ್ಕೆ ಸಂಬಂಧಿಸಿದ್ದಲ್ಲಿ ಬಹಳ ಮಹತ್ವದ ಅನೇಕ ಸಂಗತಿಗಳನ್ನು ನಮಗೆ ಬೇರೆ ಎಲ್ಲೂ ನೋಡಲಿಕ್ಕಾಗಲಿ ಓದಲಿಕ್ಕಾಗಲಿ ಸಿಗಲ್ಲ ಅಂಥ ಸಂಗತಿಗಳನ್ನು ಹೇಳ್ತಾ ಇದ್ದರು. ನಾವು ಅವರ ಜ್ಞಾನಕ್ಕೆ, ಅವರ ಪ್ರಚಂಡ ನೆನಪಿನ ಶಕ್ತಿಗೆ ಬಹಳ ಆಶ್ಚರ್ಯ ಪಡ್ತಾ ಇತ್ತು. ಅವ್ರು ಒಂದ್ಸಲ ಹೇಳಿದರು, ಒಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ್ಯಾವ ವಿಷಯಕ್ಕೆಲ್ಲ ಬರ್ತಿದ್ರು ಅಂತ. ಒಂದ್ಸಲ ಏನೋ ಮಾತು ವೇದ ಪುರಾಣ ಉಪನಿಷತ್ತುಗಳ ಕಡೆಗೆ ಹೇಳಿದ್ರು, ವೇದಗಳು ಬಹಳ ಮಹತ್ವದ ಸಂಗತಿಗಳನ್ನು ಹೇಳ್ತವೆ, ಅದು ಕೆಲವರು ಅದಕ್ಕೆ ನಾಸ್ತಿಕರು ಅದಕ್ಕೆ ಅಲ್ಲಿಯ ಮಾತುಗಳಿಗೆ ಅಪವ್ಯಾಖ್ಯಾನ ಮಾಡಿರೋದು ಉಂಟು. ನೋಡಿ ಒಂದು ಉದಾಹರಣೆಗೆ, ಅದರ ಅಪವ್ಯಾಖ್ಯಾನ ಏನು ವ್ಯಾಖ್ಯಾನ ಏನು ಗಮನಿಸಿ. ಪುರುಷ ಸೂಕ್ತದಲ್ಲಿ ಒಂದು ಕಡೆ ಬರುತ್ತೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತ ಊರೂರದಸ್ಯ ಇದ್ದು ಇಶಪ್ ಬ್ಯಾನ್ ಶುದ್ರು ಅಜಾಯತ. ಅಂದರೆ ಈ ಸೃಷ್ಟಿ ಇದೆ ವಿಶ್ವ ಭಗವಂತನ ಮೈಯಿಂದ ಸೃಷ್ಟಿಯಾಯಿತು ಅಂತ ಅದರ ವಿವರಣೆ ಹೇಳ್ತಾ, ಬ್ರಾಹ್ಮಣೋಸ್ಯ ಮುಖಮಾಸೀತ್, ಇಲ್ಲಿ ಬ್ರಾಹ್ಮಣ ಭಗವಂತನ ಮುಖದಿಂದ ಹುಟ್ಟಿ ಬಂದ, ಬಾಹುರಾಜನ್ಯ ಕೃತ ಕ್ಷತ್ರಿಯ ಭಗವಂತನ ತೋಳುಗಳಿಂದ ಬಾಹುಗಳಿಂದ ಹುಟ್ಟಿ ಬಂದ, ಊರೂತದಸ್ಯ ವೈಶ್ಯ ವೈಶ್ಯ ಭಗವಂತನ ತೊಡೆಯಿಂದ ಹುಟ್ಟಿ ಬಂದ, ಪದ್ರಾಂ ಶೂದ್ರ ಅಜಾಯಿತ ಶೂದ್ರ ಭಗವಂತನ ಪಾದಗಳಿಂದ ಮೂಡಿ ಬಂದ. ಇದನ್ನು ಬ್ರಾಹ್ಮಣನ ಮೇಲಿಟ್ಟು ಶೂದ್ರನನ್ನು ಕೆಳಗಡೆ ಇಟ್ಟು ಮತ್ತು ಬ್ರಾಹ್ಮಣ ಗಂಧವನ್ನು ಕೂಡ ಬ್ರಾಹ್ಮಣ ಕೆಳಗಿಟ್ಟು ಈ ಥರ ವೇದ ಅನ್ಯಾಯ ಮಾಡಿದೆ ಅಂತ ಕೆಲವರು ಅದಕ್ಕೆ ರಾಜಕೀಯ ಅರ್ಥವನ್ನು ಹಚ್ಚಿಕೋಗೋದುಂಟು. ವಾಸ್ತವವಾಗಿ ಅದಲ್ಲ, ಶಿಕ್ಷಣ ಶಾಸ್ತ್ರ ಹೇಳಿದರು. ಬ್ರಾಹ್ಮಣ ಮುಖಮಾಸೀತ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಬ್ರಾಹ್ಮಣ ಉದ್ದಕ್ಕೂ ಕೂಡ ತನ್ನ ಜೀವನದಲ್ಲಿ ಜ್ಞಾನಾನ್ವೇಷಣೆ ಮಾಡೋನು, ಅವನು ಗುರುಗಳಿಂದ ಪಾಠ ಕೇಳೋದಕ್ಕೆ ಬೇಕಾದ ಕಿವಿ ಮುಖದಲ್ಲಿದೆ ಶಿರಸ್ನಲ್ಲಿ, ಆಮೇಲೆ ತಾನು ಬೇರೆಯವ್ರಿಗೆ ಹೇಳ್ಕೊಡೋದಕ್ಕೆ ಬೇಕಾದಂಥದ್ದು ಬಾಯಿ ಅದು ಮುಖದಲ್ಲಿದೆ. ಇವೆಲ್ಲೇ ಅವನು ಬಹಳ ಮುಖ್ಯವಾದ ಅಂಗಗಳು, ಆದ್ದರಿಂದ ಅವನ ಭಗವಂತನ ಮುಖದಿಂದ ಬಂದವನು ಅಂತ ಹೇಳಿದೆ. ಆಮೇಲೆ ಬಾಹುರಾಜನ್ಯ ಕೃತ, ರಾಜರು ಕ್ಷತ್ರಿಯರು ಭಗವಂತನ ಬಾಹುಗಳನ್ನು ಹೊಡೆದು, ಯಾಕೆಂದರೆ ಅವರು ವೀರರು, ರಾಜ್ಯ ಕಾಪಾಡಬೇಕಾದವರು, ರಾಜ್ಯ ನೋಡ್ಕೋಬೇಕಾದವರು, ಯುದ್ಧ ಮಾಡೋರು, ಹೀಗೆ ಅವರಿಗೆ ಶಕ್ತಿ, ಸೈನ್ಯ ಮತ್ತು ರಾಜಭಂಡಾರ ಇಂಥವೆಲ್ಲ ಅವರಿಗೆ ಇರುತ್ತೆ, ಅಂದರೆ ಶಕ್ತಿ ಮೂಲ ಅವ್ರದ್ದು. ಅದನ್ನು ಅವರು ಭಗವಂತನ ಬಾಹುಗಳಿಂದ ಅಂದರೆ ತೋರುವಂಥ ಶಕ್ತಿಯ ಸಂಖ್ಯೆ ಅಲ್ಲಿಂದ ಹುಟ್ಟಿದ್ರು. ಇನ್ನು ವೈಶ್ಯ ಅನ್ನೋನು ಅವನು ವ್ಯಾಪಾರದಿಂದ ತುಂಬ ಹಣ ಸಂಪಾದನೆ ಮಾಡಿ ಶ್ರೀಮಂತನಾಗಿರೋನು, ಶ್ರೀಮಂತರು ಹೆಚ್ಚಬೇಕಾದ ಸ್ಥಳ ಇರೋರು ಅವರು ವಿಲಾಸಿಗಳು ಆಗಿರ್ಬೋದು, ಅಂದರೆ ಭೋಗಿಗಳಾಗಿರ್ಬೋದು, ಅಂಥವ್ರು ಭೋಗ ಭೂಮಿಯಾದಂಥ ತೊಡೆ ಭೋಗ ಮೂಲ. ಆದ್ದರಿಂದ ಅವರು
ಭಗವಂತನ ತೊಡೆಯಿಂದ ಹೊರಟು ಬಂದರು. ಪದ್ಭ್ಯಾಮ್ ಶೂದ್ರ ಜಾಯಿತ ಅಂತಂದರೆ ಶೂದ್ರ ಪಾದದಿಂದ ಹೊರಟು ಬಂದವರು ಭಗವಂತನ ಪಾದದಿಂದ. ಯಾಕೆ ಪಾದ ಅಂತ ಹೇಳಿದ್ದಾರೆ ಅಂದರೆ ಶೂದ್ರ ಅಂದರೆ ರೈತ ಬಡಗಿ ಒಂದು ಸಮಾಜಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಒದಗಿಸ್ತವರು. ಈ ಸಮಾಜಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಬಹಳ ಮುಖ್ಯನಾದವನು. ರೈತ ಇದ್ದರೆ ಆಮೇಲೆ ಇಲ್ಲ, ಎಲ್ಲರಿಗೂ ಹೊಟ್ಟೆ ಇದ್ದರೆ ಎಲ್ಲ. ಹಾಗೆ ಈ ಸಮಾಜದ ಪಾದ ಪಾದ ಮನುಷ್ಯ ಸರಿಯಾಗಿ ನಿಂತ್ಕೊಳ್ಬೇಕು ಅಂದರೆ ಅವನ ಪಾದದ ಮೇಲೆ ನಿಂತ್ಕೊಳ್ಬೇಕು. ಹಾಗೆ ಆ ಪಾದ ಎಷ್ಟು ಮುಖ್ಯವೋ ಶರೀರಕ್ಕೆ ಅಷ್ಟೇ ಮುಖ್ಯ ಶೂದ್ರರು ಕೂಡ ಅಂತ ಅದರರ್ಥ. ನಾವು ದಿವಾಲಿಗಳಿಗೆ ಹೋದರೆ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ. ಭಗವಂತನ ತೊಡೆಗಾಗಲಿ ಅಥವಾ ಬಾಹುಗಳಿಗಾಗಲಿ ಅಥವಾ ಮುಖಕ್ಕಾಗಲಿ ಇಲ್ಲ, ಭಗವಂತನ ನೋಡಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ. ಅಂದರೆ ಅಷ್ಟು ದೊಡ್ಡ ಸ್ಥಾನ ಪಾದಗಳಿಗೆ, ಅಂಥ ಉನ್ನತ ಸ್ಥಾನದಿಂದ ಬಂದವನು ಅಂತ ಅದರರ್ಥ. ಇದರಲ್ಲಿ ಒಂದು ಕಡಿಮೆ ಅಂತಂದು ಹೇಳಿಲ್ಲ ಅಂತ ಹೇಳಿ ನಮಗೂ ಕೂಡ ಮುಂಚೆ ಈ ಅರ್ಥ ಗೊತ್ತಿರಲಿಲ್ಲ, ಭಾಳ ಆಶ್ಚರ್ಯವಾಯಿತು ನಮಗೆ. ಇದಲ್ಲದೆ ಇನ್ನೊಂದು ನೇನೇ ನೆನಪಿಗೆ ಬಂತು. ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯಿತ ಮುಖಾತ್ ಇಂದ್ರಶ್ಚ ಗಣೇಶ ಪ್ರಾಣಾದ್ವಾಯರ ಜಾಯಿತ. ಇದನ್ನು ಯಾವುದಕ್ಕೆ ಉದಾಹರಣೆ ಹೇಳಿದ ಹಾಗೆ ನನಗೆ ನೆನಪು ಅಂದರೆ ವೇದದಲ್ಲಿ ಭಾಳ ಕಾವ್ಯಮಯವಾದ ಭಾಗಗಳಿವೆ. ಒಳ್ಳೆಯ ಸೊಗಸಾದ ಸಾಹಿತ್ಯ ಬರ್ಬೋದಂತ ತುಂಬ ಶ್ರೇಷ್ಠವಾದ ಸಾಹಿತ್ಯ ನೋಡಿ. ಚಂದ್ರ ಇದನ್ನೆಲ್ಲ ವಿಶ್ವದ ದೊಡ್ಡ ಶಕ್ತಿಗಳಲ್ಲಿ ಒಬ್ಬ. ಚಂದ್ರಮ ಮನಸ್ಸು ಜಾತ, ಭಗವಂತನ ಮನಸ್ಸು ಬಹಳ ಶಾಂತವಾದದ್ದು, ಪ್ರಶಾಂತವಾದದ್ದು, ಎಲ್ಲರನ್ನೂ ಕ್ಷಮಿಸುವಂಥದ್ದು. ಅಂಥ ಶಾಂತವಾದ ಮನಸ್ಸಿನಿಂದ ಚಂದ್ರ ಸೃಷ್ಟಿ ಬಂದಂತೆ. ಚಂದ್ರ ಕೂಡ ಬಹಳ ಶಾಂತವಾದ ಬೆಳಕನ್ನು ಕೊಡುವಂಥದ್ದು. ಚಂದ್ರಮ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಜಾಯಿತ. ಭಗವಂತನ ಕಣ್ಣುಗಳು ಜ್ವಾಜ್ವಲ್ಯಮಾನವಾದ ಕಣ್ಣುಗಳು, ತೇಜೋಮಯವಾದ ಕಣ್ಣುಗಳು. ಅದರ ಒಂದು ಕಿಡಿಯಿಂದ ಸೂರ್ಯ ಸಿಡಿದು ಬಂದ, ಸೂರ್ಯನಂತ ಶಕ್ತಿ ಭಗವಂತನ ಕಣ್ಣಿನ ಒಂದು ರೇಖೆಯಿಂದ ಸಿಡಿದು ಬಂದ. ಮುಖ ಇಂದ್ರಶ್ಚ ಅಗ್ನಿಶ್ಚ, ಅವನ ಭಗವಂತನ ಮುಖ ಎಷ್ಟು ಉಜ್ವಲವಾದದ್ದು ಅಂದರೆ ಅದರ ಪ್ರಖರತೆಯಿಂದ ಇಂದ್ರ ಮತ್ತು ಅಗ್ನಿ ಹುಟ್ಟಿ ಬಂದು. ಮುಖ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯದ ಜಾಯಿತ, ಭಗವಂತ ಉಸಿರಾಡ್ತಾ ಇರುವಾಗ ಅವನ ಉಸಿರಿನಿಂದ ವಾಯುದೇವ ಹುಟ್ಟಿ ಬಂದ. ಇದಿಷ್ಟು ಕಾವ್ಯಮಯವಾಗಿದೆ ಅಂದರೆ ವೇದಾಂಗ ಬರೀ ಏನು ಜಲಸಂಗತಿಯನ್ನು ಹೇಳುವಂಥದ್ದಲ್ಲ, ಬಹಳ ಪೌಟಿಕವಾಗಿ ಅಂತ ಒಂದು ಹೇಳಿದರು. ಇಂಥದ್ದು ಎಷ್ಟೋ ಹೇಳೋರು ಈ ವೇದ ಗಿದೆ ಎಲ್ಲ ಸ್ಟ್ರಿಕ್ಟಾಗಿ ಸಿಲೆಬಸ್ನ ಫಾಲೋ ಮಾಡೋದನ್ನು ಬರಲ್ಲ, ಅದು ಸಿಲೆಬಸ್ನಲ್ಲಿ ಹೇಳ್ತಾ ಅದರ ಆಚೆಗೆ ಹೋಗಿ ಅನೇಕ ಸಂಗತಿಗಳು ನಮಗೆ ತಿಳಿಸಿದ್ರು. ಅದು ಬೇರೆ ಎಲ್ಲೂ ನಮಗೆ ಓದೋಕ್ಕಾಗಲಿ ಇದಕ್ಕಾಗಲಿ ಸಿಗೋ ಸಾಧ್ಯ ಇರಲಿಲ್ಲ. ಈಗಲೂ ಈ ಥರದ ವ್ಯಾಖ್ಯಾನವನ್ನು ಬೇರೆ ಎಲ್ಲೂ ನಾನು ಕೇಳಿಲ್ಲ. ಇಲ್ಲ ನಾವು ಕೂಡ ಅಪಪಾಠವನ್ನೇ ನಂಬಿಕೊಂಡಿರ್ತೀವಿ. ವೇದವನ್ನು ಮುರುಳು ಮಾಡುವ ಒಂದು ಅಪವ್ಯಾಖ್ಯಾನ ಇದು, ಸರಿಯಾದ ವ್ಯಾಖ್ಯಾನ ಹೀಗೆ ಅಂತ ಹೇಳಿದ್ರು. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಇನ್ನೂ ಅನೇಕರು ಹೇಳ್ತಿದ್ದ ಹಾಗೆ ಶ್ರೀಕೃಷ್ಣ ಶಾಸ್ತ್ರಿಗಳಿಗೆ ಯೂನಿವರ್ಸಿಟಿಯಲ್ಲಿ ಅನ್ಯಾಯ ಆಯಿತು, ಅವರು ಪ್ರೊಫೆಸರ್ ಆಗಬೇಕಾಗಿತ್ತು ಯಾವಾಗಲೂ ಭಾಳ ಮುಂಚೆನೆ. ಆದರೆ ಯೂನಿವರ್ಸಿಟಿಗಳ ರಾಜಕೀಯ ಅದು ಇದು ಕಾರಣವಾಗಿ ಅವರು ಪ್ರೊಫೆಸರ್ ಆಗಲಿಲ್ಲ. ಇಂಡಿಯನ್ ಡಿಪಾರ್ಟ್ಮೆಂಟ್ ಶುರುವಾಗುವಾಗ ಅದಕ್ಕೆ ಬೇಕಾದ ಆ ಡಿಪಾರ್ಟ್ಮೆಂಟಿನ ಸ್ವರೂಪ ಅದಕ್ಕೆ ಬೇಕಾದ ಸಿಲೆಬಸ್ ಎಲ್ಲದನ್ನ ಮಾಡಿಕೊಟ್ಟವರು ಶ್ರೀಕೃಷ್ಣ ಶಾಸ್ತ್ರಿ ಅವರಿಂದ ಮಾಸ್ಕ್ ಯೂನಿವರ್ಸಿಟಿ. ಆದರೆ ಅದಕ್ಕೆ ಹೊರಗಿನ ರಾಜ್ಯದಿಂದ ಬೇರೆ ಬಂದು ಕರ್ಕೊಂಬಂದು ಆ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರನ್ನಾಗಿ ಪ್ರೊಫೆಸರ್ನಾಗಿ ಬಿಡೋದು ಇದೆಲ್ಲ ಭಾಳ ಆಕಾಶವಾದಂಥ ವಿಷಯ. ಇದಲ್ಲೇ ಅವರು ಬಹಳ ಶ್ರೇಷ್ಠ ಬರವಣಿಗೆ ಮಾಡಿದವರು. ಅದರಲ್ಲಿ ಎರಡು ಹಸ್ತಪ್ರತಿಗಳು ಅವ್ರಿಗೆ ನಷ್ಟವಾಗೋಯ್ತು. ಅವ್ರು ಯಾರಿಗಾದ್ರು ನೋಡೋಕ್ಕೆ ಅಂತ ಕೊಟ್ಟಿದ್ದು ಕಳೆದ್ರು, ಅವರು ಪ್ರೆಸ್ಸಿಗೆ ಹೋಗಿದ್ದು ಏನಾದರೂ ಕಳೆದೋಯ್ತು, ಪೋಸ್ಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಗೊತ್ತಿಲ್ಲ ನನಗೆ ಸರಿಯಾಗಿ. ಆದರೆ ಅವು ಕಳೆದ್ರದ್ದು ದೊಡ್ಡ ನಷ್ಟವೇ ಇದು. ಇಂಥ ಎಲ್ಲ ಆಘಾತಗಳಿಂದ ಅವರು ತುಂಬ ಒಳಗೆ ಮನಸ್ಸಿನಲ್ಲಿ ಅವರು ವ್ಯಸನ ಪಟ್ಟಿರಬಹುದು. ಅವರಿಗೆ ಭಾಳ ಅವ್ರು ಓದ್ತಾ ಇದ್ದಿಟ್ಟಿಂದ ಕಣ್ಣು ಮಂದವಾಗಿತ್ತು. ಯಾವಾಗಲೂ ಅವರು ಅಭ್ಯಾಸದಲ್ಲಿ ಅವ್ರ ಮನೆಗೆ ಗೊತ್ತಿತ್ತು ಹಂಗೆ ಇಲ್ಲಿಂದ ಎಲ್ಲರೂ ಮೇಲುಗಡೆ ಮಾಡಿ ಬೆಳಕಿರ್ತಿತ್ತು. ಮತ್ತು ದೂರ ಎದುರುಗಡೆ ಮನೆಯಲ್ಲಿ ನನ್ನ ಸ್ನೇಹಿತರು ಬಿದ್ದೆ ಅವ್ರ ಮನೆಯಲ್ಲಿ ಅವ್ರು ಕೂತಿರೋ ಕಾಣ್ತಾ ಇತ್ತು, ಓದ್ತಾ ಇರ್ತಿದ್ದು. ಆದ್ದರಿಂದ ಸ್ವಲ್ಪ ಕಣ್ಣು ಮಂದು ಬಂದಿತ್ತು. ದಪ್ಪ ರಾಜನ ಕನ್ನಡಕ ಹಾಕೊತಾ ಇದ್ದರು ಅವರು. ಆಮೇಲೆ ಕಿವಿಗೂ ಸ್ವಲ್ಪ ಮಂದವಾಗಿತ್ತು, ಬೇರೆಯವರು ಮಾತಾಡೋದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಆವಾಗ ಅವ್ರ ಜೊತೆ ತಾವು ಮಾತಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ಅವರು ಸುತ್ತಮುತ್ತಲಿದ್ದಂಥ ಒಂದು ಸಂಪರ್ಕವನ್ನು ಕಡಿಮೆ ಮಾಡಿಕೊಂಡಿದ್ದು. ನಮಗೂ ಕೂಡ ನೇರವಾದ ಒಂದು ರೆಪೋರ್ಟ್ ಇರಲಿಲ್ಲ. ಇದೇ ಕಾರಣವಾಗಿ ಅವ್ರು ತಮ್ಮ ಕೆಲಸ ಮುಗಿಸ್ಕೊಂಡು ಹೊರಟು ಬಿಡೋರು ಡಿಪಾರ್ಟ್ಮೆಂಟಿಂದ. ಇವು ಭಾಳ ದೊಡ್ಡ ವಿದ್ವಾಂಸರು ನನಗೆ ಗೊತ್ತು. ಅವ್ರದ್ದು ಅವ್ರ ಭಾರತೀಯ ಸಂಸ್ಕೃತಿಯ ಪುಸ್ತಕ ಬಹಳ ಕಾಲ ಇತ್ತು, ಅದನ್ನು ಓದಿದ್ದೇನೆ ನಾನು. ತುಂಬ ವಿಷಯಭರಿತವಾದಂಥ ಬರವಣಿಗೆ, ಅಲ್ಲೇನೂ ಒಂದು ಸ್ವಲ್ಪನೂ ಸ್ಥಳ ಅನಗತ್ಯವಾಗಿ ಬಳಸಿದ್ದಿಲ್ಲ. ವಿಷಯ ಭರಿತವಾದ ಪೂರ್ತಿ ವಿಷಯ, ವಾಕ್ಯವಾಕ್ಯಕ್ಕೂ ವಿಷಯ ಇತ್ತು.